ಒಂದು ಚೀಲದಲ್ಲಿ ಒಂಬತ್ತು ಕೆಂಪು ಎರಡು ನೀಲಿ ಮೂರು ಹಸಿರು ಗೋಲಿಗಳಿವೆ ಯಾದೃಚ್ಛಿಕವಾಗಿ ಗೋಲಿಗಳನ್ನು ಆರಿಸಬೇಕಾಗಿದೆ ನೀಲಿಯೇತರ ಗೋಲಿಗಳನ್ನು ಆರಿಸುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಒಂದು ಚೀಲ ಇದೆ ಅದರಲ್ಲಿ ಒಂಬತ್ತು ಕೆಂಪು ಎರಡು ನೀಲಿ ಮೂರು ಹಸಿರು ಗೋಲಿಗಳಿದೆ ಅದರಲ್ಲಿ ಈಗ ನಾವು ನೀಲಿಯೇತರ ಅಂದರೆ ನಾವು ಆರಿಸಬೇಕಾಗಿರ್ತಕ್ಕಂಥ ಗೋಲಿ ನೀಲಿ ಆಗಿರಬಾರ್ದು ಅಂತಹ ಒಂದು ಸಂಭವನೀಯತೆಯನ್ನು ಕಂಡಿಡಿರಿ ಅಂತ ಕೇಳ್ತಿದ್ದಾರೆ ಮೊದಲನೇದಾಗಿ ಆ ಒಂದು ಚೀಲವನ್ನು ಬರೆಯೋಣ ಈ ಒಂದು ಚೀಲದಲ್ಲಿ ಒಂಬತ್ತು ಕೆಂಪು ಗೋಲಿಗಳಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಒಂಬತ್ತು ಕೆಂಪು ಗೋಲಿಗಳಿದ್ದಾವೆ ಎರಡು ನೀಲಿ ಗೋಲಿಗಳಿದ್ದಾವೆ ಒಂದು ಮತ್ತೆ ಎರಡು ನೀಲಿ ಗೋಲಿಗಳಿದ್ದಾವೆ ಮೂರು ಹಸಿರು ಗೋಲಿಗಳಿದ್ದಾವೆ ಒಂದು ಎರಡು ಮೂರು ಮೂರು ಹಸಿರು ಗೋಲಿಗಳಿದ್ದಾವೆ ಈಗ ನೀಲಿಯೇತರ ಗೋಲಿಗಳನ್ನು ಆರಿಸುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ ಈಗ ನೀಲಿಯೇತರ ಒಂದು ಗೋಲಿಗಳನ್ನು ಆರಿಸುವಂತಹ ಒಂದು ಸಂಭವನೀಯತೆಯನ್ನು ನಾವು ಕಂಡುಹಿಡಿಬೇಕು ಅಂದರೆ ಈಗಾಗಲೇ ನಮಗೆ ಗೊತ್ತಿದೆ ಇಲ್ಲಿ ಇರ್ತಕ್ಕಂಥ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು ಅಂತ ನೋಡೋಣ ನಂಬರ್ ಆಫ್ ಪಾಸಿಬಿಲಿಟೀಸ್ ಎಣಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನಂಬರ್ ಆಫ್ ಪಾಸಿಬಲಿಟೀಸ್ ಅಂತಂದಾಗ ಹದಿನಾಲ್ಕು ಪಾಸಿಬಲಿಟೀಸನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥ ಕಂಡೀಷನ್ ಏನಪ್ಪ ಅಂದರೆ ನೀಲಿ ಹತ್ರ ಗೋಲಿಗಳಾಗಿರಬೇಕು ಅಂದರೆ ನೀಲಿ ಗೋಲಿಗಳನ್ನು ಬಿಟ್ಟು ನೀಲಿ ಗೋಳಿಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಗೋಲಿಗಳನ್ನು ಲೆಕ್ಕ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಟು ಹನ್ನೊಂದು ಹನ್ನೆರಡು ಅಂದರೆ ಹನ್ನೆರಡು ನೀಲಿಯೇತರ ಏತರ ಗೋಲಿಗಳಿದ್ದಾವೆ ಹನ್ನೆರಡು ನೀಲಿಯೇತರ ಏತರ ಗೋಲಿಗಳಿದ್ದಾವೆ ಹಾಗಾದರೆ ಹದಿನಾಲ್ಕು ನಂಬರ್ ಆಫ್ ಪಾಸಿಬಿಲಿಟೀಸ್ ಆದರೆ ನಾನ್ ಬ್ಲೂ ಮಾರ್ಬಲ್ಸ್ ಎಷ್ಟಿದೆಯಪ್ಪ ಅಂದರೆ ಹನ್ನೆರಡಿದೆ ಅಂಶ ಮತ್ತು ಛೇದವನ್ನು ಎರಡರಿಂದ ಬಾಗ್ಸಿ ಬಾಗ್ಸ್ದಾಗ ಎರಡು ಆರ್ಲ ಹನ್ನೆರಡು ಎರಡು ಏಳ ಹದಿನಾಲ್ಕು ಅಂದರೆ ಏಳನೇ ಆರು ಪ್ರಾಬಲಿಟಿ ಆಫ್

ಕೆಂಪು ಗೋಲಿಗಳನ್ನು ಪಡೆಯುವ ಸಂಭವನೀಯತೆ ಎಷ್ಟು ಅಂದರೆ ಹದಿನಾಲ್ಕರಲ್ಲಿ ಒಂಬತ್ತು ಕೆಂಪೇತರ ಅಂತಂದಾಗ ಒಂಬತ್ತನ್ನು ಬಿಟ್ಟು ಒಂಬತ್ತನ್ನು ಬಿಟ್ಟು ಅಂತಂದರೆ ಹದಿನಾಲ್ಕರಲ್ಲಿ ಐದು ಅದೇ ರೀತಿ ಹಸಿರು ಹಸಿರು ಗೋಲಿಗಳನ್ನು ಪಡೆಯುವ ಸಂಭವನೀಯತೆ ಅಂದರೆ ಹದಿನಾಲ್ಕರಲ್ಲಿ ಮೂರು ಹಸಿರೇತರ ಹಸಿರೇತರ ಅಂತಂದಾಗ ಈ ಒಂದು ಹದಿನಾಲ್ಕರಲ್ಲಿ ಮೂರನ್ನು ಕಳಿರಿ ಹನ್ನೊಂದು ಅಂದರೆ ಹದಿನಾಲ್ಕರಲ್ಲಿ ಹನ್ನೊಂದು ಈ ರೀತಿಯಾಗಿ ನಾವು ನೀಲಿ ನೀಲಿಯೇತರ ಹಸಿರು ಹಸಿರೇತರ ಕೆಂಪು ಕೆಂಪೇತರ ಸಂಭವನೀಯತೆಗಳನ್ನು ಕಂಡುಹಿಡಿಯುವಂತಹ ಒಂದು ಕೌಶಲ್ಯವನ್ನು ನಾವು ತಿಳ್ಕೊಂಡಿದ್ದೇವೆ ಮುಂದಿನ ಒಂದು ಲೆಕ್ಕಕ್ಕೆ ಹೋಗೋಣ ಈ ಒಂದು ಲೆಕ್ಕವನ್ನು ಗಮನಿಸಿ ಮೂವತ್ತೆರಡು ನಲವತ್ತೊಂಬತ್ತು ಐವತ್ತೈದು ಮೂವತ್ತು ಐವತ್ತಾರು ಇಪ್ಪತ್ತೆಂಟು ಐವತ್ತು ನಲವತ್ತು ನಲವತ್ತು ನಲವತ್ತೈದು ಮೂರು ಇಪ್ಪತ್ತೈದು ಈ ಸಂಖ್ಯೆಗಳಲ್ಲಿ ಯಾದೃಚ್ಛಿಕವಾಗಿ ಐದರ ಅಪವರ್ತ್ಯಗಳನ್ನು ಆರಿಸುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಟ್ಟು ಸಂಖ್ಯೆಗಳನ್ನ ಗಮನಿಸಿ ಒಟ್ಟು ಸಂಖ್ಯೆಗಳೆಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಸಂಖ್ಯೆಗಳನ್ನ ಕೊಟ್ಟಿದ್ದಾನೆ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಒಟ್ಟು ಘಟನೆಗಳ ಸಂಖ್ಯೆಯನ್ನ ನಾವು ತೆಗೆದುಕೊಳ್ಳೋದಾದ್ರೆ ಹನ್ನೆರಡು ಈ ಹನ್ನೆರಡು ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಟೋಟಲ್ ನಂಬರ್ ಆಫ್ ಪಾಸಿಬಿಲಿಟೀಸ್ ಇಲ್ಲಿ ಹನ್ನೆರಡರಲ್ಲಿ ಐದರ ಅಪವರ್ತ್ಯಗಳು ಐದರ ಮಗ್ಗಿಯಲ್ಲಿ ಬರತಕ್ಕಂಥದ್ದು ಅಂತ ನಾವು ಹೇಳ್ತಾ ಹೋಗ್ಬೋದು ಈಗ ನೋಡೋಣ ಐದರ ಅಪವರ್ತ್ಯಗಳನ್ನು ನೋಡೋಣ ಮೂವತ್ತೆರಡು ಐದರಿಂದ ಭಾಗ ಆಗಲ್ಲ ನಲವತ್ತೊಂಬತ್ತು ಐದರಿಂದ ಭಾಗ ಆಗಲ್ಲ ಐವತ್ತೈದು ಐವತ್ತೈದು ಐದರಿಂದ ಭಾಗ ಆಗುತ್ತೆ ಹನ್ನೊಂದು ಐದಲ ಐವತ್ತೈದು ಅಂದ್ರೆ ಐವತ್ತೈದು ಆಗ್ತದೆ ಅದೇ ರೀತಿ ಮೂವತ್ತು ಐದಾರಲ ಮೂವತ್ತು ಅದರಿಂದ ಮೂವತ್ತು ಸಹ ಐದರಿಂದ ಭಾಗ ಆಗುತ್ತೆ ಮತ್ತು ಐದರ ಅಪವರ್ತಿಯೂ ಆಗಿದೆ ಜೊತೆಯಲ್ಲಿ ಐವತ್ತಾರು ಐವತ್ತಾರು ಆಗೋದಿಲ್ಲ ಇಪ್ಪತ್ತೆಂಟು ಸಹ ಆಗೋದಿಲ್ಲ ಐವತ್ತು ಐದತ್ಲ ಐವತ್ತು ಐದರಿಂದ ಭಾಗನೂ ಆಗುತ್ತೆ ಐದರ ಮಗಲು ಬರುತ್ತೆ ಜೊತೆಯಲ್ಲಿ ನಲವತ್ತು ಐದು ಎಂಟ್ಲ ನಲವತ್ತು ಮತ್ತೆ ಇನ್ನೊಂದು ನಲವತ್ತಿದೆ ಐದೆಂಟ್ಲ ನಲವತ್ತು ಐದು ನಲವತ್ತ ಐದು ಮೂರು ಮೂರು ಹೋಗೋದಿಲ್ಲ ಇಪ್ಪತ್ತೈದು ಐದೈದ ಇಪ್ಪತ್ತೈದು ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಸಂಖ್ಯೆಗಳು ಹನ್ನೆರಡರಲ್ಲಿ ಏಳು ಸಂಖ್ಯೆಗಳು ಐದರ ಅಪವರ್ತೆಗಳಾಗಿದೆ ಹನ್ನೆರಡರಲ್ಲಿ ಏಳು ಸಂಖ್ಯೆಗಳು ಐದರ ಅಪವರ್ತೆಗಳಾಗಿದೆ ಇದು ನಮ್ಮ ಕಂಡೀಷನ್ಗೆ ಬೇಕಾಗಿರ್ತಕ್ಕಂಥ ನಮ್ಮ ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡತಕ್ಕಂಥ ಒಂದು ಪ್ರಾಬಬಿಲಿಟಿ ಆಗಿದೆ ಅಂದರೆ ಹನ್ನೆರಡರಲ್ಲಿ ಏಳು ಈಗ ಐದರ ಅಪವರ್ತೆಗಳಲ್ಲದ ಸಂಭವನೀಯತೆ ಅಂತ ಕೇಳಿದ್ರು ಅಂತ ಅನ್ಕೊಳ್ಳೋಣ ಹನ್ನೆರಡನೇ ಐದು ಹನ್ನೆರಡನೇ ಐದು ಐದರ ಅಪವರ್ತೆಗಳಲ್ಲದ ಸಂಭವನೀಯತೆ ಆಗ್ತದೆ ಮುಂದಿನ ಒಂದು ಲೆಕ್ಕ ನೋಡೋಣ ಈಗ ಇಲ್ಲಿ ಒಂದು ದೊಡ್ಡ ವೃತ್ತದ ಒಳಭಾಗದಲ್ಲಿ ಚಿಕ್ಕ ವೃತ್ತ ಇದೆ ದೊಡ್ಡ ವೃತ್ತದ ಪರದಿ ಮೂವತ್ತಾರು ರೂಪಾಯಿ ಹಾಗೂ ಚಿಕ್ಕ ವೃತ್ತದ ವಿಸ್ತೀರ್ಣ ಹದಿನಾರು ರೂಪಾಯಿ ವೃತ್ತದೊಳಗಿನ ಯಾವುದಾದ್ರೂ ಒಂದು ಬಿಂದುವನ್ನ ಯಾದೃಚ್ಛಿಕವಾಗಿ ಆರಿಸಬೇಕಾಗಿದೆ ಚಿಕ್ಕ ವೃತ್ತದಲ್ಲಿನ ಬಿಂದುವನ್ನ ಆರಿಸುವ ಸಂಭವನೀಯತೆಯನ್ನ ಕಂಡಿಡಿರಿ ಅಂತ ಕೇಳಿದಾರೆ ಅಂದ್ರೆ ಈ ಒಂದು ಚಿತ್ರವನ್ನ ನೋಡೋಣ ನಾವು ಒಂದು ದೊಡ್ಡ ವೃತ್ತದೊಳಗಡೆ ಒಂದು ಚಿಕ್ಕ ವೃತ್ತ ಇದೆ ದೊಡ್ಡ ವೃತ್ತದೊಳಗಡೆ ಒಂದು ಚಿಕ್ಕ ವೃತ್ತ ಇದೆ ಈ ಒಂದು ದೊಡ್ಡ ವೃತ್ತದ ಪರದಿ ಅಂದರೆ ಇಲ್ಲಿ ಪರದಿ ಅಂದರೆ ಗೊತ್ತಿದೆ ನಮಗೆ ಸರ್ಕಂಫರೆನ್ಸ್ ಈ ಭಾಗ ಈ ಒಂದು ಪರದಿ ಎಷ್ಟಪ್ಪ ಅಂತಂದ್ರೆ ಮೂವತ್ತಾರು ಈ ಒಂದು ಪರದಿ ಮೂವತ್ತಾರು ರೂಪಾಯಿ ಅದೇ ರೀತಿ ಚಿಕ್ಕ ವೃತ್ತದ ವಿಸ್ತೀರ್ಣ ಇಲ್ಲೊಂದು ಚಿಕ್ಕ ವೃತ್ತ ಇದೆ ಅದರ ಒಂದು ವಿಸ್ತೀರ್ಣ ಏರಿಯಾ ಎ ಇಸ್ ಈಕ್ವಲ್ ಟು ಎಷ್ಟಪ್ಪ ಅಂದರೆ ಹದಿನಾರು ಪೈ ಎಸ್ ಈಕ್ವಲ್ ಟು ಹದಿನಾರು ರೂಪಾಯಿ ಈ ದೊಡ್ಡ ವೃತ್ತದೊಳಗಡೆ ಒಂದು ಚಿಕ್ಕ ವೃತ್ತ ಇದೆ ಈ ವೃತ್ತದೊಳಗಡೆ ಅನೇಕ ಅಸಂಖ್ಯಾತ ಅಪರಿಮಿತ ಬಿಂದುಗಳಿದಾವೆ ಅಪರಿಮಿತ ಎಷ್ಟಿದೆ ಅಂದ್ರೆ ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಅಷ್ಟೊಂದು ಬಿಂದುಗಳಿದಾವೆ ಈ ಒಂದು ಬಿಂದುಗಳಲ್ಲಿ ನಾವೇನ್ ಮಾಡ್ಕೊಳ್ಬೇಕು ಅದರಲ್ಲಿ ಈ ಚಿಕ್ಕ ವೃತ್ತದೊಳಗಡೆ ಈ ಚಿಕ್ಕ ವೃತ್ತದೊಳಗಿನ ಬಿಂದುವನ್ನ ಆರಿಸುವಂತಹ ಸಂಭವನೀಯತೆ ಕಂಡುಹಿಡಿದ್ರಿ ಇದರಲ್ಲಿ ಅಸಂಖ್ಯಾತ ಅಪರಿಮಿತ ಬಿಂದುಗಳಿದಾವೆ ಇದರಲ್ಲಿ ಎಷ್ಟಿದಾವೆ ಅಂತ ನಾವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಷ್ಟೊಂದಿದಾವೆ ಈ ಅದರೊಳಗಡೆ ಮೊದಲು ದೊಡ್ಡ ವೃತ್ತದೊಳಗಡೆ ಚಿಕ್ಕ ವೃತ್ತ ಇದೆ ಅಂದ್ರೆ ಇದು ಸೇರ್ಕೊಂಡಿರುತ್ತೆ ಇದರಲ್ಲಿ ಇದರಲ್ಲೂ ಅಸಂಖ್ಯಾತ ಬಿಂದುಗಳಿದಾವೆ ಈಗ ಅವರು ಏನು ಕೇಳಿದಾರೆ ಅಂದರೆ ಈ ಚಿಕ್ಕ ವೃತ್ತದೊಳಗಿನ ಬಿಂದುವನ್ನ ಆರಿಸುವಂತಹ ಸಂಭವನೀಯತೆಯನ್ನು ಕಂಡಿಡಿರಿ ಅಂತ ಕೇಳಿದಾರೆ ಈಗ ಮೊದಲು ಕಂಡಿಡಿಯರಿ ಅಂತ ಕೇಳಿದಾಗ ದೊಡ್ಡ ವೃತ್ತದ ಒಂದು ವಿಸ್ತೀರ್ಣವನ್ನ ಕಂಡಿಕೊಳ್ಳೋಣ ಫಸ್ಟು ಮೇಲೆ ಚಿಕ್ಕ ವೃತ್ತದ ವಿಸ್ತೀರ್ಣ ಈಗಾಗಲೇ ಕೊಟ್ಟಿದ್ದಾರೆ ದೊಡ್ಡ ವೃತ್ತದ ವಿಸ್ತೀರ್ಣದಿಂದ ಚಿಕ್ಕ ವೃತ್ತದ ವಿಸ್ತೀರ್ಣವನ್ನ ಭಾಗಿಸಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸಂಭವನೀಯತೆ ಸಿಗ್ತದೆ ಹಾಗಾದರೆ ಫಸ್ಟು ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಕಂಡುಹುಡ್ಕೊಳ್ಳೋಣ ಅದಕ್ಕೂ ಮುಂಚೆ ಕೊಟ್ಟಿರ್ತಕ್ಕಂಥದ್ದು ನೋಡಿ ದೊಡ್ಡ ವೃತ್ತದ ಒಂದು ಪರದಿ ಸಿ ಇಸ್ ಈಕ್ವಲ್ ಟು ಟು ಪೈ ಆರ್ ಸಿ ಅಂದರೆ ಈಗಾಗಲೇ ಕೊಟ್ಟಿದ್ದಾರೆ ಮೂವತ್ತಾರು ಪೈ ಮೂವತ್ತಾರು ಪೈ ಇಸ್ ಈಕ್ವಲ್ ಟು ಎರಡು ಪೈ ಆರ್ ಎರಡು ಕಡೆ ಎರಡು ಪೈ ಆರ್ ಇಂದ ಬಾಕ್ಸಿ ಎರಡು ಪೈ ಎರಡು ಪೈ ಕ್ಯಾನ್ಸಲ್ ಆಯಿತು ಪೈ ಪೈ ಕ್ಯಾನ್ಸಲ್ ಎರಡೊಂದಲ ಎರಡು ಹದಿನೆಂಟ್ಲಿ ಅಂದರೆ ಆರ್ ಈಸ್ ಈಕ್ವಲ್ ಟು ಹದಿನೆಂಟು ಸೆಂಟಿಮೀಟರ್ ಆರ್ ಇಸ್ ಈಕ್ವಲ್ ಟು ಹದಿನೆಂಟು ಸೆಂಟಿಮೀಟರ್ ಆಯಿತು ಈಗ ಆರ್ ಗೊತ್ತಾಯಿತು ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ ದೊಡ್ಡ ವೃತ್ತದ ವಿಸ್ತೀರ್ಣ ಎ ಎಸ್ ಈಕ್ವಲ್ ಟು ಪೈ ಆರ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಪೈ ಪೈ ಆರ್ ಸ್ಕ್ವೇರ್ ಆರ್ ಸ್ಕ್ವೇರ್ ಅಂದರೆ ಹದಿನೆಂಟರ ವರ್ಗ ಹದಿನೆಂಟರ ವರ್ಗ ಹದಿನೆಂಟರ ವರ್ಗವನ್ನು ಬಿಡಿಸೋಣ ಹದಿನೆಂಟು ಎಂಟು ಹದಿನೆಂಟು ನಮಗೆ ಗೊತ್ತಿದೆ ತುಂಬ ಸುಲಭವಾಗಿ ಬೆಳೆಸೋಣ ಎಂಟೆಂಟ್ಲ ಅರವತ್ನಾಲ್ಕಕ್ಕೆ ನಾಲ್ಕು ದಶಕ ಆರು ಎಂಟು ಒಂದ್ಲ ಎಂಟು ಎಂಟು ಆರು ಹದಿನಾಲ್ಕು ಬಿಡಿಸ್ತಾನ ಆಲ್ರೆಡಿ ಆಗಿದೆ ಎಂಟು ಒಂದ್ಲ ಎಂಟು ಒಂದು ಒಂದಲ ಒಂದು ನಾಲ್ಕು ಎರಡು ಮೂರು ಮುನ್ನೂರ ಇಪ್ಪತ್ತ ನಾಲ್ಕು ಅಂದರೆ ಮುನ್ನೂರ ಇಪ್ಪತ್ತ ನಾಲ್ಕು ಪೈ ಈಗ ದೊಡ್ಡ ವೃತ್ತದ ವಿಸ್ತೀರ್ಣ ಬಂದ್ಬಿಡ್ತ ನಮಗೆ ಈ ಒಂದು ದೊಡ್ಡ ವೃತ್ತದ ವಿಸ್ತೀರ್ಣ ಮುನ್ನೂರ ಇಪ್ಪತ್ತ ನಾಲ್ಕು ಪೈ ಆಯಿತು ಚಿಕ್ಕ ವೃತ್ತದ ವಿಸ್ತೀರ್ಣ ಈಗ ಆಲ್ರೆಡಿ ಇದೆ ಈಗ ನಾವು ಸಂಭವನೀಯತೆಯನ್ನು ಕಂಡುಹಿಡಬೇಕಾದ್ರೆ ದೊಡ್ಡ ವೃತ್ತದಲ್ಲಿ ಚಿಕ್ಕ ವೃತ್ತ ಒಂದು ಭಾಗ ದೊಡ್ಡ ವೃತ್ತದಲ್ಲಿ ಚಿಕ್ಕ ವೃತ್ತ ಒಂದು ಭಾಗ ಆಗಿರೋದ್ರಿಂದ ಏನು ಈ ಚಿಕ್ಕ ವೃತ್ತ ಇದೆ ಈ ಚಿಕ್ಕ ವೃತ್ತದಲ್ಲಿನ ಬಿಂದುವನ್ನ ಹಾರಿಸುವಂತಹ ಒಂದು ಸಂಭವನೀಯತೆ ಈಸ್ ಈಕ್ವಲ್ ಟು ದೊಡ್ಡ ವೃತ್ತದ ವಿಸ್ತೀರ್ಣ ದೊಡ್ಡ ವೃತ್ತದ ವಿಸ್ತೀರ್ಣ ಮುನ್ನೂರ ಇಪ್ಪತ್ತ ನಾಲ್ಕು ಪೈ ಚಿಕ್ಕ ವೃತ್ತದ ವಿಸ್ತೀರ್ಣ ಅಂತಂದ್ರೆ ಹದಿನಾರು ಪೈ ನೋಡಿ ಇದರ ಒಂದು ಭಾಗ ಆಗಿರೋದ್ರಿಂದ ಯಾಕೆ ಅಂದ್ರೆ ಈ ಒಂದು ದೊಡ್ಡ ವೃತ್ತದ ಭಾಗವೇ ಚಿಕ್ಕ ವೃತ್ತ ಅದರಿಂದ ಈ ಇದ್ರೊಳಗಡೆ ಸೇರ್ಕೊಂಡಿರೋದ್ರಿಂದ ಈಗ ಇದನ್ನ ಕ್ಯಾನ್ಸಲ್ ಮಾಡಿ ಪೈ ಪೈ ಕ್ಯಾನ್ಸಲ್ ಆಯಿತು ಎರಡೂ ಕಡೆ ನಾಲ್ಕರಿಂದ ಬಾಗಿಸಿ ನಾಲ್ ನಾಲ್ಕರಿಂದ ಬಾಗ್ಸ್ದಾಗ ನಾಲ್ಕು ಉಳ್ಕೊಳ್ತು ಈಗ ನಾಲ್ಕು ನಾಲ್ಕಲಿ ಹದಿನಾರು ನಾಲ್ಕು ಉಳ್ಕೊಳ್ತು ಎಂಟ್ಲಿ ಮೂವತ್ತೆರಡು ನಾಲ್ಕು ಒಂದ್ಲ ನಾಲ್ಕು ಅಂದರೆ ಚಿಕ್ಕ ವೃತ್ತದಲ್ಲಿನ ಬಿಂದುವನ್ನ ಆರಿಸುವಂತಹ ಸಂಭವನೀಯತೆ ಎಷ್ಟಪ್ಪ ಅಂದ್ರೆ ಎಂಬತ್ತೊಂದರಲ್ಲಿ ನಾಲ್ಕು ಎಂಬತ್ತೊಂದರಲ್ಲಿ ನಾಲ್ಕು ಚಿಕ್ಕ ವೃತ್ತದಲ್ಲಿನ ಒಂದು ಬಿಂದುವನ್ನು ಆರಿಸುವಂತಹ ಸಂಭವನೀಯತೆ ಆಗಿದೆ ನೋಡಿ ಈ ರೀತಿ ಲೆಕ್ಕವನ್ನು ಕೊಟ್ಟಾಗ ನಾವು ಬಹಳಷ್ಟು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಮೊದಲು ವೃತ್ತದ ಪರದಿಯನ್ನು ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ ಅದಾದ ಮೇಲೆ ವೃತ್ತದ ಪರದಿಯ ಸಹಾಯದಿಂದ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳಿ ದೊಡ್ಡ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳಿ ಆಗ ದೊಡ್ಡ ವೃತ್ತದ ಒಂದು ಭಾಗನೇ ಚಿಕ್ಕ ವೃತ್ತ ಆಗಿರೋದ್ರಿಂದ ದೊಡ್ಡ ವೃತ್ತದಿಂದ ಚಿಕ್ಕ ವೃತ್ತವನ್ನ ಭಾಗಿಸಿ ಅವಾಗ ನಾವು ಭಾಗಿಸಿದಾಗ ನಮ್ಗೆ ಸಿಕ್ತಕ್ಕಂಥದ್ದೇ ಈ ಒಂದು ಚಿಕ್ಕ ವೃತ್ತದಲ್ಲಿನ ಬಿಂದುವನ್ನ ಆರಿಸುವಂತಹ ಒಂದು ಸಂಭವನೀಯತೆ ಆಗಿದೆ